ಇಂದು ಮೈಸೂರಿನ ಹೈವೆ ಸರ್ಕಲ್ ಬಳಿ ಇರುವ ಸ್ಲಂಬೋರ್ಡ್ ಕಚೇರಿಗೆ ಖ್ಯಾತ ರಾಜಕಾರಣಿ ಇಲಿಯಾಸ್ ಅಲಿಯಾಸ್ ಬಾಬು ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಅಮೃತ ಬಡಾವಣೆಯ ಅನೇಕ ಜನರು ಅಲ್ಲಿ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಂತ ಹೇಳಿಕೊಂಡಿದ್ರು. ಇನ್ನು ಈ ವಿಚಾರವಾಗಿ ಇಲಿಯಾಸ್ ಅಲಿಯಾಸ್ ಬಾಬು ಅವರು ಇಂದು ಸ್ಲಂಬೋರ್ಡ್ ಕಚೇರಿಗೆ ತೆರಳಿ ಅಲ್ಲಿ ವಿಚಾರಣೆಯನ್ನ ನಡೆಸಿದ್ರು. इन्नु इलियास अलियास बाबू अवरु तम्म हेळिकेयल्लि स्लंबोर्ड अधिकारिगळ प्रकार अवरु नाळे मने मनेगे तेरळि समीक्षेयन्न नडेसुत्तारे मनेय दाखलातिगळन्न परिशीलने नडेसुत्तारे एंदु हेळिद्दारे. इन्नु इदु चामराज क्षेत्रवागिरुवुदरिंद नम्म शासक जिटि देवेगौड मत्तु जेडीएस मुखंड अब्दुल अजीज अब्दुल्ला अवर मार्गदर्शनदल्लि नावु एल्ल अभिवृद्धि कार्यगळन्न माड्तेवे अवरु यावागलू नम्मन्न बेंबलिसुत्तारे एंद्रु. इन्नु मने अगत्यविरुववरु अमृत बडावणेयल्लि मनेगळन्न पडेयबेकु ईगागले मनेगळन्न होंदिरुववरु अदन्न रद्दुगोळिसबेकु अंत इलियास अलियास बाबू सूचिसिदरु. तमाम साथी बोलो तुम्हारा तुम्हारा दाखिला तुम्हारे तुम्हारे घर में कौन कौन है दाखिला तुम्हारा क्या है आधार कार्ड रेशन कार्ड क्या क्या है वो दाखिला मकल ಎಲ್ಲ ಪ್ರತಿಯೊಂದು ಕೇಳಿದ್ರು ಮಾಡಿದ್ರು ಕೇಳಿ ಬಂದಿದ್ರು ಮೇಡಂ ಇಲ್ಲ ಮಾಡಿದ್ರು ಮಾಡಿದ್ರು ಕೇಳಿದ್ರು ಡಾಕ್ಯುಮೆಂಟ್ ಇಲ್ಲ ಡಾಕ್ಯುಮೆಂಟ್ ಮಾಡಿದ್ರು ಎಲ್ಲ ಮನೆಗಳು ಒಂದೊಂದು ಮನೆಗಳು ದೊಡ್ಡ ಯಾರಾದಿದ್ದಾರೆ ಕೇಳಿದ್ದಾರೆ ಡಾಕ್ಯುಮೆಂಟ್ ತಾವು ಕೇಳ್ತಿದ್ದೀರಾ ನಾನು ಕಲ್ಸ್ಕೊಟ್ರೆ ನೀವು ಎಲ್ಲ ಕಡೆಯವರು ಏನು ಮೈಸೂರು ನನ್ನ ನಾಗರಿಕರು ಯಾರಿದ್ದಾರೆ ಅಂತ ಡಾಕ್ಯುಮೆಂಟ್ ಕೊಡ್ತೀವಿ ಆಚೆಯವ್ರು ಕೊಡಲ್ಲ ಆಚೆಯವ್ರು ಒಬ್ಬರು ಸೇರ್ಸಲ್ಲ ನಾವು ಹೌದು ಕಡೆಯವ್ರನ್ನ ಸೇರ್ತೀವಿ ಮೈಸೂರು ನಗರದವರು ಸೇರ್ತೀವಿ ಬೇರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯವ್ರನ್ನ ಸೇರ್ತೀವಿ ಹೇಳ್ಬಿಟ್ಟು ಮೇಡಮ್ ಹೇಳ್ಬಿಟ್ಟು ಸ್ವಲ್ಪ ಸಾಕಷ್ಟು ಕೊಡಿ ಅಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೂರ ನಲವತ್ಮೂರು ಮನೆಗಳೇನೈತೆ ಹತ್ತು ವರ್ಷದಿಂದ ವಾಸವಾಗಿದ್ದರಲ್ಲಿ ಸ್ವಲ್ಪ ಕರುಣೆ ತೋರಿಸೋದ್ರ ಮೇಲೆ ಅನುಕೂಲ ಆಗುತ್ತೆ ಮೇಡಮ್ ಡಾಕ್ಯುಮೆಂಟ್ಸ್ ಕೊಡಿ ಆಮೇಲೆ ಖಂಡಿತ ಮೇಡಮ್ ನಾಳೆ ಕಳಿಸ್ಕೊಡಿ ಮೇಡಮ್ ಇವರು ಸುಮಾರು ಒಂದು 8 ವರ್ಷದಿಂದ ಅಮೃತ ಬಡಾವಣೆಯಲ್ಲಿ ಅಕ್ರಮವಾಗಿ ವಾಸವಾಗಿದ್ದಾರೆ 143 ಮನೆಗಳಲ್ಲಿ ಈಗ ನಾವು 2020 ರಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತೀವಿ ಜಿಲ್ಲಾ ಅಧಿಕಾರಿಗಳಿಂದ ಒಂದು ಪತ್ರ ಇಲ್ಲಿ ಕಳಿಸ್ತಾರೆ ಏನಂದ್ರೆ ಈಗ ನಮ್ಮ ಅಮೃತ ಬಡಾವಣೆ 143 ಮನೆಗಳಿಗೆ ಅದು ಪರಿಶೀಲನೆ ಮಾಡಿ ಅಂತ ಹೇಳಿಬಿಟ್ಟಿ ಅದಕ್ಕೆ ತಡೆ ಮಾಡ್ತಾರೆ ಸ್ಲಂಬಡವರು ಈ ನಮ್ಮ ಭಾರತ ನಗರ ಪಕ್ಕ 100 ಗುಡಿಸಲುಗಳವೆ ಅಲ್ಲಿ ಸುಮಾರು 10 ವರ್ಷದಿಂದ ವಾಸವಾಗಿದ್ದಾರೆ ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಅಂದ್ರೆ ಮನುಷ್ಯರು ಇರಕ್ಕೆ ಸಾಧ್ಯನಲ್ಲ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದು ಕೂಡ ನಾನು ಮೆನ್ಷನ್ ಮಾಡಿ ಇದು ಮಾಡ್ತೀನಿ ಅದಕ್ಕೂ ಕೂಡ ಅವರೇ ಜಿಲ್ಲಾಧಿಕಾರಿ ಮಾಹಿತಿ ಕೇಳ್ತಾರೆ ಅಲ್ಲಿ ಮಾಹಿತಿ ಕೊಡಿ ಯಾವ ಯಾವ ಸ್ಥಳದಲ್ಲಿ ಐತೆ ಯಾವ ಪರಿಸ್ಥಿತಿಯಲ್ಲಿ ಐತೆ ಅಂತ ಹೇಳಿಬಿಟ್ಟು ಅದಕ್ಕೆ ಇವರು ಇನ್ನೂ ತಡೆ ಮಾಡ್ಕೊಂಡು ಬಂದವರೆ ಅದ ನಂತರ ಈಗ ನಾವು ಅದ ಆದ್ಮೇಲೆಂದ ಬೆಂಗಳೂರು ಆಯುಕ್ತರಿಗೆ 2021 ಕ್ಕೆ ಒಂದು ಮನವಿ ಕೊಡ್ತೀನಿ ಆ ಮನವಿಯಲ್ಲಿ ಇವರು ಆಯುಕ್ತರು ಏನು ಮಾಡ್ತಾರೆ ಅಂದ್ರೆ ಕಳಿಸ್ತಾರೆ ಇಲ್ಲಿ ಮೈಸೂರು ಸ್ಲಂಬೋರ್ಡ್ಗೆ ಏನು ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಮತ್ತೆ ಇವರು ಏನು ಮಾಡ್ತಾರೆ ಡೈರೆಕ್ಟ್ ಆಗಿ ಡೈರೆಕ್ಷನ್ ಕೊಡ್ತಾರೆ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡಿ ರಿಪೋರ್ಟ್ ಕೊಡಿ ಅಂತ ಹೇಳಿಬಿಟ್ಟು ಅದ ನಂತರ ಏನು ಮಾಡ್ತಾರೆ ಅಂದ್ರೆ ಕಳೆದ ಒಂದು 3-4 ತಿಂಗಳ ಹಿಂದೆ ಒಂದು 4 ತಿಂಗಳ ಹಿಂದೆ ಬಂದು ಸ್ಲಂಬೋರ್ಡಿಂದ ಪರಿಶೀಲನೆ ಮಾಡ್ತಾರೆ ಮನೆ ಮನೆಗೆ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ಒಂದು ಗುರ್ತು ಮಾಡ್ಕೊಂಡು ಬರ್ತಾರೆ ಅಲ್ಲಿ ಇಲ್ಲಿವರೆಗೂ ನಮಗೇನು ಮಾಹಿತಿ ಸಿಕ್ಕಿರಲ್ಲ ನೆನ್ನೆ ಯಾರೋ ಬಂದು ಒಬ್ಬರು ಅಲ್ಲಿ ಒಂದು ಮಾಹಿತಿ ಕೊಡ್ತಾರೆ 2ನೇ ತಾರೀಕು ಮನೆಯನ್ನು ತರುವ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಜನಗಳು ಭಯಪಟ್ಟು ಇಲ್ಲಿ ಬಂದಿದ್ದೀವಿ ಸರ್ ಯಾವ ಅಮೃತ ಬಡಾವಣೆ ಬಗ್ಗೆ ಮಾತಾಡ್ತೀರಿ ರಾಜೀವ್ ನಗರ 3ನೇ ಅಂತ ಅಮೃತ ಬಡಾವಣೆ ಸರ್ ನೆನ್ನೆ ಬಂದವರು ಯಾರು ಗವರ್ನಮೆಂಟ್ ಆಫೀಷಿಯಲ್ ಅಲ್ಲ ಗವರ್ನಮೆಂಟ್ ಆಫೀಷಿಯಲ್ ಸುಮ್ಮನೆ ಯಾರು ಬಂದು ಯಾರಿಗೋ ಒಂದು ಟಿವಿ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾವು ಇಲ್ಲಿ ಖಚಿತ ಮಾಹಿತಿಯನ್ನು ಪಡ್ಕೋಬೇಕಲ್ಲ ಈಗ 8 ವರ್ಷದಿಂದ ವಾಸವಾಗಿದ್ದಾರೆ ಎಲ್ಲ ಬಡವರು ಕೂಲಿ ಕಾರ್ಮಿಕರು ಅಲ್ಲಿ ಇರಂತವರು ಈಗ ನನ್ನ ನನಗೆ ಮಾಹಿತಿ ಬಂತು ನಾನು ಕೂಡ ಅಲ್ಲಿ ಸ್ವಲ್ಪ ಹೋಗ್ತಾರೆ ಹುಷಾರಿಲ್ಲ ಹೋಗ್ತಿರಲಿಲ್ಲ ನನಗೆ ಈಗ ಬಂದ ಮಾಹಿತಿ ಕೊಟ್ಟರು ನಾನು ದಾಖಲೆ ತಗೊಂಡು ಬಂದಿದ್ದೀನಿ ಈಗ ಬಂದು ಸ್ಲಂಬೋರ್ಡ್ ಅಧಿಕಾರಿಗಳನ್ನ ಕೇಳಿದೆ ಏನು ಸ್ವಾಮಿ ನಾನು 2ನೇ ತಾರೀಕು ತೆರವು ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದಕ್ಕೆಲ್ಲ ಒಬ್ಬರು ನಾವು ಬೆಳಗ್ಗೆ ಬಂದಿದ್ದೀವಿ ಅಲ್ಲಿ ನಾವು ಬಂದು ಪರಿಶೀಲನೆ ಮಾಡ್ತೀವಿ ತಿರುಗಾ ಬಂದಿದ್ದೀವಿ ನಾಳೆ ಅಧಿಕಾರಿಗಳನ್ನ ಕಳಿಸ್ತೀವಿ ನಾವು ಡೋರ್ ಟು ಡೋರ್ ದಾಖಲೆ ಏನೈತೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ಗ್ಯಾಸ್ ಬಿಲ್ಲು ಎಲೆಕ್ಟ್ರಿಕ್ ಬಿಲ್ ಏನೈತೆ ಅವರು ಕೊಳ್ಳಿ ಅವರು ನಗರ ಮೈಸೂರು ಜಿಲ್ಲೆಯವರಿದ್ರೆ ಮಾತ್ರ ಸಾಧ್ಯಲ್ಲ ಕೊಡಕಾಗೋದು ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಬೇರೆ ಜಿಲ್ಲೆಯವರು ಕೊಡಕಾಗಲ್ಲ ಹಾಗಾಗಿ ಅವರು ದಾಖಲೆನ ಕೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಯುವಕ ಒಂದು ಕೊಟ್ಟಿದ್ದಾರೆ ನಮಗೆ ಸೊ ನಾಳೆ
ಅಧಿಕಾರಿಗಳು ಸ್ಪಾಟ್ ಬಂದಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬರ್ತಾರಂತೆ. 11 ಗಂಟೆಗೆ ಬಂದು ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ಯಾರು ಸ್ಥಳೀಯರು ಮೈಸೂರು ನಗರದವರು ಯಾರಂತ ಒಂದು ಕೇಳ್ತಾರೆ. ಕೇಳಿದ್ಬಿಟ್ಟು ಅವ್ರ ಹತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನೇನು ದಾಖಲೆ ಇರ್ತದೆ ಅದು ಪಡ್ಕೊಂಡು ನಂತರ ಅವ್ರು ಫೈನಲೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಕೆಲವು ವಿಚಾರಗಳು ಬೇರೆ ಬೇರೆ ಥರ ಐತೆ, ಅದು ನಾವು ಸ್ಲಮ್ ಬೋರ್ಡಲ್ಲಿ ಮಾಹಿತಿ ಕೊಟ್ಟಿದ್ದೀವಿ, ಮತ್ತು ಸ್ಟೇಷನ್ನು ಸೌತ್ ಪೊಲೀಷನ್ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಯಾರು ನಾಲ್ಕು ಮನೆ ಐದು ಮನೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಕೊಡಕ್ಕೆ ಬಿಡಲ್ಲ. ಯಾರ್ಯಾರು ಒಂದೊಂದು ಮನೆ ಐತೆ ಪಾಪ ಬಡವರಿದ್ದಾರೆ ಅಂಥವ್ರು ನಾವು ಅವಕಾಶ ಮಾಡೋಕ್ಕೆ ಬಿಡ್ತೀವಿ. ನಾವು ನಾನು ನೇರವಾಗಿ ವಿರೋಧ ಮಾಡ್ತೀವಿ. 4 ಮನೆ 5 ಮನೆ ಇಟ್ಕೊಂಡಿದ್ರೆ ನಾನು ನೇರವಾಗಿ ವಿರೋಧ ಮಾಡಿ ಅವ್ರ ಹೆಸರಿನಲ್ಲಿ ಕೊಡ್ತೀನಿ ನಾನು. ಅದು ನೇರ ಅದು ಎಲ್ಲ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿದ್ದಾರಾ ಸರ್? ಇಲ್ಲ, ಇಲ್ಲಿ ಏನಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಲ್ಲಿ ಈ ರೆಡಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅಗರಬತ್ತಿ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ಪಾಪ ತೀರಾ ಬಡವರು ಅವರು. ಒಂದಿವಸ ಅವ್ರಿಗೆ ಹೋಗ್ಬೇಕಾದ್ರೆ ಈಗ ರಾತ್ರಿ ನಮಗೆ ಮಾಹಿತಿ ಸಿಕ್ಕಿರೋದು, ಈ ರಾತ್ರಿ ಮಾಹಿತಿ ಸಿಕ್ಕಬೇಕಂತ ಅವ್ರಲ್ಲಿ ಪರ್ಮಿಷನ್ ತೊಗೋಬೇಕು. ಅವ್ರು ಪರ್ಮಿಷನ್ ತೊಗೊಳ್ಳಿಲ್ಲ ಅಂದ್ರೆ ಮಾಡ್ತಾರೆ ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಭಾಳ ಜನ ಬಂದಿದ್ರೆ ಭಾಳ ಜನ ಬಂದಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಲ್ಲಿ ಇಲ್ಲಿ ಭಾರತ್ ನಗರ ಪಕ್ಕ ಏನು ಗುರುತಿಸ್ಕೊಳ್ಳವೆ ಅದಕ್ಕೂ ಕೂಡ ಮಾಹಿತಿ ಕೇಳಿದ್ದಾರೆ. ಯಾರ ಜಾಗ ಅದು, ನಗರಾಭಿವೃದ್ಧಿ ಪ್ರಾಧಿಕಾರ ಜಾಗನ ಅಥವಾ ಕಾರ್ಪೊರೇಷನ್ ಜಾಗನ, ಹೌಸಿಂಗ್ ಬೋರ್ಡ್ ಜಾಗನ ಅಥವಾ ಪ್ರೈವೇಟ್ ಜಾಗನ ಕೇಳಿದ್ದಾರೆ. ನಾನು ಕೂಡ ನಾಳೆ ಹೋಗ್ಬಿಟ್ಟು ಅಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ಈ ಭಾರತ್ ನಗರ ಏನು ಗುಡಿಸುಗಳವೆ 101 ಗುಡಿಸುಗಳು ಏನೈತೆ ಅದು ಹೋಗ್ಬಿಟ್ಟು ನಾನು ಕೂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದೇನು ಮಾಹಿತಿ ಅದು ಕೊಡೋಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಮತ್ತು ಜೋರು ಆಮೇಲೆ ಅವರೇ ನಮಗೆ ಅಲ್ಲಿ ಸೆಳೆಯವ್ರು ನಮ್ಗೆ ಸಹಕರಿಸ್ಬೇಕಾದ್ರೆ ನಾನೊಂದು ಹೇಳಕ್ಕೆ ಬರ್ತುಬಿಟ್ಟೆ. ನಾನು ಅಲ್ಲಿ ಸಹಕರಿಸ್ಬೇಕಾದ್ರೆ ಮೊದಲು ನಮ್ಮ ದೇವರು ಆಮೇಲೆ ಜಿ ಟಿ ದೇವೇಗೌಡ್ರೆ ಏನಕ್ಕಂದ್ರೆ ನೀರು ಕರೆಂಟ್ ಕಟ್ ಮಾಡ್ತಾಯಿದ್ರು. ವಾರಕ್ಕೆ ಒಂದು ಸತಿ ಕರೆಂಟ್ ಕಟ್ ಮಾಡ್ತಾಯಿದ್ರು. ಕರೆಂಟ್ ಕಟ್ ಮಾಡಿದ್ರೆ ನೀರು ಬರ್ತಾ ಇರಲಿಲ್ಲ, ವಾರ ನಮ್ಗೆ ಸಮಸ್ಯೆ ಆಗೋದು. ಆಮೇಲೆ ನಮ್ಮ ತುಲಾಬೈಗೆ ಹೋಗ್ಬಿಟ್ಟು ನಾವು ಹೇಳ್ಕೊಟ್ಟು ನಮ್ಮ ಜಿ ಟಿ ದೇವೇಗೌಡ್ರ ಮುಖಾಂತರ ಇದೆಲ್ಲ ಅವರೇ ನಮಗೆ ಇದೆಲ್ಲ ಸೂತ್ರದ ಪಾತ್ರದವರು. ಇದಕ್ಕೆ ನಾವೆಲ್ಲ ಸುಮ್ಮನೆ ಇದು ಒಂದು ಏನೋ ಒಂದು ಸಹಕರಿಸ್ಕೊಂಡು ಹೋಗ್ತಿರೋದು. ನಮಗೆ ಇದಕ್ಕೆಲ್ಲ ಗಾಡ್ ಫಾದರ್ ಯಾರಂದ್ರೆ ಇದಕ್ಕೆಲ್ಲ ಮಾನ್ಯ ಶಾಸಕರು ಜಿ ಟಿ ದೇವೇಗೌಡ್ರ ಮತ್ತು ಅಬ್ದುಲ್ಲಾ ಬೀನೆ ಅವ್ರು ಇರ್ತಾರಲಿಂದ ನಾವು ಯಾವಾಗಲೇ ತೆರವು ಮಾಡ್ಬಿಡೋರು. ಇದು ಕೂಡ ನಾನು ಜಿ ಟಿ ದೇವೇಗೌಡ ಸಾಹೇಬ್ರಿಗೂ ಗಮನಕ್ಕೆ ಕೊಂಡೋಗ್ತೀನಿ. ಇವ್ರಿಗೆಲ್ಲ ಒಳ್ಳೇದಾಗ್ತದೆ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.